ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಜೂನ್ ಹನ್ನೆರಡನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಆದ್ದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಏಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ಪಿಲಿಪಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹತ್ತರಿಂದ ಹನ್ನೊಂದು ವಚನ ನಮ್ಮ ಬೋಧಕನ ಈ ಅತ್ಯುನ್ನತ ವಿಷಯವನ್ನು ಕುರಿತು ಆಲೋಚಿಸುವಾಗ ಆತನ ಸಹಬಾಧ್ಯಸ್ಥರಾದ ಮೊದಲ ಕಿತ್ತಿಯು ಆತನ ಎಲ್ಲ ಮಹಿಮೆ ಘನ ಮತ್ತು ಅಮರತ್ವ ಅಂದರೆ ನಿರ್ಲಯತ್ವವನ್ನು ಹೊಂದುತ್ತಾರೆ ಎಂಬುದನ್ನು ಮರೆಯದಿರೋಣ ಮತ್ತು ಈ ಸುವಾರ್ಥ ಯುಗದಲ್ಲಿ ಕರೆಯಲ್ಪಟ್ಟ ಆರಿಸಲ್ಪಟ್ಟ ನಂಬಿಗಸ್ತರ ಬಹಳವಾಗಿ ಆರಿಸಲ್ಪಟ್ಟ ಮೊದಲಗಿತ್ತಿಯ ವರ್ಗದವರಿಗೆ ಈ ಸವಲತ್ತು ಅಂದರೆ ಭಾಗ್ಯ ಉಂಟಾಗಿದೆ ಒಂದು ವೇಳೆ ಈ ಆಲೋಚನೆಯು ನಮಗೆ ನಿರಂತರವಾಗಿದ್ದರೆ ನಾವು ಎಷ್ಟೋ ಪರಿಶುದ್ಧವಾದ ನಡವಳಿಕೆಯೂ ಭಕ್ತಿಯುಳ್ಳವರಾಗಿರಬೇಕು ಉಳ್ಳವರಾಗಿರಬೇಕು ಎಲ್ಲ ಲೌಕಿಕ ಸಂತೋಷಗಳು ಮತ್ತು ದುಃಖಗಳು ಎಲ್ಲಾ ಐಶ್ವರ್ಯಗಳು ಮತ್ತು ಬಡತನಗಳು ಎಲ್ಲ ಬಲಹೀನತೆಗಳು ಮತ್ತು ಅವನತಿಗಳು ನಮಗೆ ಎಷ್ಟು ಕ್ಷುಲ್ಲಕವಾಗಿ ತೋರುತ್ತದೆ ಆ ಅತ್ಯಂತ ಮಹತ್ವವುಳ್ಳ ಮತ್ತು ಅಮೂಲ್ಯವಾದ ವಾಗ್ದಾನಗಳ ನಿಶ್ಚತೆಯು ನಮ್ಮ ಕರೆಯುವಿಕೆ ಮತ್ತು ಆರಿಸಿಕೊಳ್ಳುವಿಕೆಯ ಬಯಕೆಯ ವಿಷಯದಲ್ಲಿ ನಾವು ಎಷ್ಟೋ ತೀವ್ರತೆಯನ್ನು ತೋರಿಸುವವರಾಗುತ್ತೇವೆ